ಕಂಡು ಸಾಮಾನ್ಯರು ಇವತ್ತು ನೋವಿನಲ್ಲಿದ್ದಾರೆ. ನೀವು ಸಾಮಾನ್ಯರ ಜೈಲಿಗೆ ಹೋದಾಗ ಜೈಲು ಸಿಗಲ್ಲ, ಆದ್ರೆ ಇಲ್ಲಿ ಸೆಲೆಬ್ರಿಟಿಗಳು ದೇ ಆರ್ ಗೆಟಿಂಗ್ ಅವೇ ವಿತ್ ಮರ್ಡರ್, ದೇ ಆರ್ ಗೆಟಿಂಗ್ ಅವೇ ವಿತ್ ಲಾಟ್ ಆಫ್ ಏನಂತೀರ, ಈ ಸೊಸೈಟಿಯ ಸಮಾಜದಲ್ಲಿ ಈ ತರ ಘಟನೆಗಳು ಹಲವಾರು ನಡೀತಾ ಇದೆ. ಇವರು ತಪ್ಪಿಸ್ಕೊಂತಾರೆ, ಈಗ ನೋಡ್ತಾನೆ ಇದು ನಾವು, ಯಾಕೆ ಅಂದ್ರೆ ಕಾಂಪ್ರಮೈಸ್ ಮೂಲಕ. ಈ ಹಿಂದೆ ಹೇಳಿದೆ ನಾನು, ಪೊಲೀಸ್ ಸ್ಟೇಷನ್ ಕೂಡ ಕಾಂಪ್ರಮೈಸ್ ಸ್ಟೇಷನ್ ಆಗಿದೆ, ಸೆಟಲ್ಮೆಂಟ್ ಸ್ಟೇಷನ್ ಆಗ್ತದೆ. ಈ ಕಾರಣದಿಂದ ಇದಕ್ಕೂ ಈ ತರ ಆಗಬಾರ್ದು. ಬಡವರಿಗೋಸ್ಕರ ನಿಂತ್ಕೋಬೇಕು, ಸಾಮಾನ್ಯರು ನಿಂತ್ಕೋಬೇಕು. ಒಬ್ಬ ಸಾಮಾನ್ಯ ಇವತ್ತು ಏನಾದ್ರು 1 crore 50 lakh ಅಥವಾ 10 lakh ಏನೋ ಒಂದು ಅವ್ಯವಹಾರಗಳು ನಡೆದಾಗ ತನಿಖೆ ಮಾಡಕ್ಕೂ ಮುಂಚೆ ಅವನು ಬೇಲಿ ಇಲ್ಲದೆ ಜೈಲಿಗೆ ಹಾಕ್ತೀರಾ? ಇವತ್ತು ಒಂದು ತನಿಖೆ ಮಾಡಕ್ಕೂ ಮುಂಚೆನೆ ಕಾಂಪ್ರಮೈಸ್ ಆಗ್ತಾರೆ. ದರ್ಶನ್ ಹಾಗೂ ಅವರ ಗೆಳೆಯರು ಕೆಲವು ದಿನಗಳ ಹಿಂದೆ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಯುವಕನಿಗೆ ಹೊಡೆದಿದ್ದಾರೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪ ಮಾಡಿದ್ದಾರೆ. ನೀವು ಸಾಮಾನ್ಯರ ಜೈಲಿಗೆ ಹೋದಾಗ ಜೈಲು ಸಿಗಲ್ಲ, ಆದ್ರೆ ಇಲ್ಲಿ ಸೆಲೆಬ್ರಿಟಿಗಳು ದೇ ಆರ್ ಗೆಟಿಂಗ್ ಅವೇ ವಿತ್ ಮರ್ಡರ್, ದೇ ಆರ್ ಗೆಟಿಂಗ್ ಅವೇ ವಿತ್ ಲಾಟ್ ಆಫ್. ಇಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದ ಇಂದ್ರಜಿತ್ ಲಂಕೇಶ್ ಮಾಧ್ಯಮಗಳೊಟ್ಟಿಗೆ ಮಾತನಾಡಿ, ದರ್ಶನ್ ಹಾಗೂ ಗೆಳೆಯರು ದಲಿತ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿರುವ ಪ್ರಕರಣದ ಕೆಲವು ಸಾಕ್ಷ್ಯಗಳನ್ನ ಗೃಹ ಸಚಿವರಿಗೆ ನೀಡಿದ್ದೇನೆ, ಕ್ರಮದ ಭರವಸೆಯನ್ನ ಅವರು ನೀಡಿದ್ದಾರೆ ಅಂತ ತಿಳಿಸಿದ್ರು. ಸಾಮಾನ್ಯರು ಇವತ್ತು ನೋವಿನಲ್ಲಿದ್ದಾರೆ. ನೀವು ಸಾಮಾನ್ಯರ ಜೈಲಿಗೆ ಹೋದಾಗ ಜೈಲು ಸಿಗಲ್ಲ, ಆದ್ರೆ ಇಲ್ಲಿ ಸೆಲೆಬ್ರಿಟಿಗಳು ದೇ ಆರ್ ಗೆಟಿಂಗ್ ಅವೇ ವಿತ್ ಮರ್ಡರ್, ದೇ ಆರ್ ಗೆಟಿಂಗ್ ಅವೇ ವಿತ್ ಲಾಟ್ ಆಫ್ ಏನಂತೀರ, ಈ ಸೊಸೈಟಿಯ ಸಮಾಜದಲ್ಲಿ ಈ ತರ ಘಟನೆಗಳು ಹಲವಾರು ನಡೀತಾ ಇದೆ. ಇವರು ತಪ್ಪಿಸ್ಕೊಂತಾರೆ, ಈಗ ನೋಡ್ತಾನೆ ಇದು ನಾವು, ಯಾಕೆ ಅಂದ್ರೆ ಕಾಂಪ್ರಮೈಸ್ ಮೂಲಕ. ಈ ಹಿಂದೆ ಹೇಳಿದೆ ನಾನು, ಪೊಲೀಸ್ ಸ್ಟೇಷನ್ ಕೂಡ ಕಾಂಪ್ರಮೈಸ್ ಸ್ಟೇಷನ್ಸ್ ಆಗಿದೆ, ಸೆಟಲ್ಮೆಂಟ್ ಸ್ಟೇಷನ್ಸ್ ಆಗ್ತದೆ. ಈ ಕಾರಣದಿಂದ ಇದಕ್ಕೂ ಈ ತರ ಆಗಬಾರ್ದು. ಬಡವರಿಗೋಸ್ಕರ ನಿಂತ್ಕೋಬೇಕು, ಸಾಮಾನ್ಯರು ನಿಂತ್ಕೋಬೇಕು. ಒಬ್ಬ ಸಾಮಾನ್ಯ ಇವತ್ತು ಏನಾದ್ರು 1 crore 50 lakh ಅಥವಾ 10 lakh ಏನೋ ಒಂದು ಅವ್ಯವಹಾರಗಳು ನಡೆದಾಗ ತನಿಖೆ ಮಾಡಕ್ಕೂ ಮುಂಚೆ ಅವನು ಬೇಲಿ ಇಲ್ಲದೆ ಜೈಲಿಗೆ ಹಾಕ್ತೀರಾ? ಇವತ್ತು ಒಂದು ತನಿಖೆ ಮಾಡಕ್ಕೂ ಮುಂಚೆನೆ ಕಾಂಪ್ರಮೈಸ್ ಆಗ್ತಾರೆ. ದರ್ಶನ್, ಉಮಾಪತಿ ಶ್ರೀನಿವಾಸ್, ಅರುಣಾ ಕುಮಾರಿ ಪ್ರಕರಣ ನಡೆಯುವ ಕೆಲವು 4-5 ದಿನಗಳ ಹಿಂದೆ ಸಂದೇಶ್ ಪ್ರಿನ್ಸ್ ಹೋಟೆಲ್ ಬಳಿ ದಲಿತ ಯುವಕನ ಮೇಲೆ ತೀವ್ರವಾದ ಹಲ್ಲೆಯನ್ನ ಮಾಡಲಾಗಿದ್ದು, ದರ್ಶನ್, ರಾಕೇಶ್ ಪಾಪಣ್ಣ, ಹರ್ಷ ಮೆಲಂಟ ಅವರುಗಳೇ ಆ ಘಟನೆಯ ರೂವಾರಿಗಳು. ಆ ಸಮಯದಲ್ಲಿ ಸ್ಥಳದಲ್ಲಿ ಪವಿತ್ರಾ ಗೌಡ ಸಹ ಇದ್ರು ಅಂತ ಇಂದ್ರಜಿತ್ ಲಂಕೇಶ್ ತಿಳಿಸಿದ್ದಾರೆ. ಹೊಡೆತ ತಿಂದ ಯುವಕನ ಕಣ್ಣಿಗೆ ತೀವ್ರ ಹಾನಿಯಾಗಿದೆ. ಘಟನೆ ನಡೆದ ಮರುದಿನ ಆ ಯುವಕನ ಪತ್ನಿ ಪೊರಕೆ ಹಿಡಿದುಕೊಂಡು ಹೋಟೆಲ್ ಬಳಿ ಹೋಗಿದ್ಲು. ಕೊನೆಗೆ ಪ್ರಕರಣವನ್ನ ಹಣಕ್ಕೆ ಸೆಟಲ್ಮೆಂಟ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಾಕ್ಷ್ಯಗಳು ನನ್ನ ಬಳಿ ಇವೆ, ಪೊಲೀಸರು ತನಿಖೆಯನ್ನ ಮಾಡಿಲ್ಲವೆಂದ್ರೆ ನಾನು ಸಾಕ್ಷ್ಯಗಳನ್ನ ಬಹಿರಂಗ ಪಡಿಸ್ತೀನಿ ಅಂತ ಇಂದ್ರಜಿತ್ ಲಂಕೇಶ್ ತಿಳಿಸಿದ್ದಾರೆ. ಅದು ಯಾರು ಮಾಡ್ತಾರೆ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿ. ಸರಿ, ಒಂದು ಸಂದೇಶ್ ನಾಗರಾಜ್ ಅವರು ನಮ್ಮ ಹೋಟೆಲ್ ನಲ್ಲಿ ಕುಟುಂಬನೇ ಇಲ್ಲ ಅಂತಾರೆ. ಸೊ ನೆಕ್ಸ್ಟ್ ನೀವು ಏನಾದ್ರು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ತನಿಖೆಗೆ ಸಹಕಾರ. ನೋಡಿದೀರಾ, ನಾನೇ ಒಂದ್ಸರಿ ಕಂಪ್ಲೇಂಟ್ ಕೊಟ್ಟೆ, ಈ ಸರಿ ಅಷ್ಟೇ ಮುಂದೆ ಬಂದಿರೋದೆ. ಅದಕ್ಕೋಸ್ಕರ ನನ್ನ ಆತ್ಮಸಾಕ್ಷಿ ನನ್ಗೆ ಒಪ್ಪಲಿಲ್ಲ. ಕೂತ್ಕೊಂಡು ಇವನ್ನೆಲ್ಲ ಆಟಗಳು ನೋಡ್ತಾ, ಇವ್ರ ಭಾಷೆಗಳು ನೋಡ್ತಾ. ಇನ್ನು ಬಸವರಾಜ ಬೊಮ್ಮಾಯಿ ಅವರ ಭೇಟಿಯಾದ ಬಳಿಕ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ನಟ ದರ್ಶನ್ ಹಲ್ಲೆ ನಡೆಸಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ದೂರನ್ನ ನೀಡಿದ ಹಿನ್ನೆಲೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇಂದ್ರಜಿತ್ ಲಂಕೇಶ್ ಮನವಿ ಪತ್ರ ಸಲ್ಲಿಸಿದ್ದಾರೆ, ಅದರಂತೆ ತನಿಖೆ ನಡೆಸುವಂತೆ ಸೂಚನೆಯನ್ನ ನೀಡಿದ್ದೇನೆ. ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಏನೂ ಹೇಳಿಲ್ಲ, ನಮಗೆ ಯಾವುದೇ ಸಾಕ್ಷ್ಯಗಳನ್ನ ನೀಡಿಲ್ಲ. ಇಂದ್ರಜಿತ್ ಏನಾದರೂ ಆರೋಪ ಮಾಡೋದಾದ್ರೆ ದೂರು ಕೊಟ್ಟು ಆರೋಪ ಮಾಡಲಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ.